ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನೋಡೋಣ ಬನ್ನಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಒತ್ತಾಯ ಮತ್ತು ಮಂಡ್ಯ ರಾಜಕೀಯ ಸಂಘರ್ಷದಲ್ಲಿ ಅದನ್ನು ಶಮನ ಮಾಡುವ ನಿಟ್ಟಿನಲ್ಲಿ ಈಗ ಡಿಕೆ ಶಿವಕುಮಾರ್ ರಂಗ ಪ್ರವೇಶವನ್ನ ಮಾಡಿದ್ದಾರೆ ಸುಮಲತಾ ಜೊತೆ ಗುರುತಿಸಿಕೊಂಡಿರತಕ್ಕಂತ ಕಾಂಗ್ರೆಸ್ ಮುಖಂಡರೊಂದಿಗೆ ಡಿಕೆ ಶಿವಕುಮಾರ್ ಸಭೆಯನ್ನ ನಡೆಸುತ್ತಾರೆ ನಾಳೆ ಬೆಂಗಳೂರಿನಲ್ಲಿ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಮುಖಂಡರಿಗೆ ಡಿಕೆ ಶಿವಕುಮಾರ್ ಔತಣ ಕೂಟವೊಂದನ್ನ ಏರ್ಪಡಿಸಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಚಲುವರಾಯ ಸ್ವಾಮಿ ನರೇಂದ್ರ ಸ್ವಾಮಿ ರಮೇಶ್ ಬಂಡಿಸಿದ್ದೇಗೌಡ ಕೆಬಿ ಚಂದ್ರಶೇಖರ್ ಇವರೆಲ್ಲರನ್ನು ಕರೆಸಿ ಇವರ ಮನವೊಲಿಕೆಗೆ ಕಸರತ್ತನ್ನ ಮಾಡ್ತಾ ಇದ್ದಾರೆ ಯಾಕೆಂದ್ರೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಇವರೆಲ್ಲರೂ ಕೂಡ ಸುಮಲತಾ ಅವರಿಗೆ ಬೆಂಬಲವನ್ನ ಕೊಡದ್ರ ಬಗ್ಗೆ ಮಾತುಗಳನ್ನು ಆಡಿದ್ದಾರೆ ಹಾಗಾಗಿ ಇವರ ಬಂಡಾಯವನ್ನ ಶಮನಗೊಳಿಸುವ ನಿಟ್ಟಿನಲ್ಲಿ ಟ್ರಬಲ್ ಶೂಟರ್ ಅನ್ನ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಈಗ ರಂಗಕ್ಕೆ ಇಳಿಸಿದ್ದಾರೆ ಹಾಗಾಗಿ ಡಿಕೆ ಶಿವಕುಮಾರ್ ನಾಳೆ ಬೆಂಗಳೂರಿನಲ್ಲಿ ಇವರೆಲ್ಲರಿಗೂ ಕೂಡ ಔತಣ ಕೂಟವನ್ನು ಏರ್ಪಡಿಸಿದ್ದಾರೆ ಔತಣ ಕೂಟದಲ್ಲಿ ಇವರ ಮುನಿಸನ್ನ ಶಮನಗೊಳಿಸಿ ಕಂಪ್ಲೀಟ್ ಆಗಿ ಮೈತ್ರಿ ಅಭ್ಯರ್ಥಿಗೆ ಬೆಂಬಲ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಇವರ ಮನವೊಲಿಸುವ ಸಾಧ್ಯತೆ ಇದೆ ಎಸ್ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನನ್ನ ಕೊಲೀಗ್ ಸಂತೋಷ್ ಅವರಿಂದ ಸಂತೋಷ್ ಡಿಕೆ ಶಿವಕುಮಾರ್ ಅವರ ರಂಗ ಪ್ರವೇಶದಿಂದ ಮಂಡ್ಯದಲ್ಲಿ ಕಾಂಗ್ರೆಸ್ನ ಮುನಿಸು ಕಡಿಮೆ ಆಗಬಹುದು ಅಂತೀರಾ ಹೇಗೆ ಅರವಿಂದ್ ಮಂಡ್ಯದಲ್ಲಿ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಎರಡೂ ಕೂಡ ವಿರುದ್ಧ ಪಕ್ಷಗಳು ಅಂತಾನೆ ಹೇಳ್ಬೋದು ಹಿಂದಿನಿಂದಲೂ ಕೂಡ ಹೋರಾಟವನ್ನ ಮಾಡಿಕೊಂಡು ಬಂದಂತಹ ಪಕ್ಷಗಳು ಹೀಗಾಗಿ ಕಾಂಗ್ರೆಸ್ ಕಂಡ್ರೆ ಜೆಡಿಎಸ್ ಆಗಲ್ಲ ಜೆಡಿಎಸ್ ಕಂಡ್ರೆ ಕಾಂಗ್ರೆಸ್ ಆಗಲ್ಲ ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನ ಬಹುತೇಕ ಮುಖಂಡರು ಈಗಾಗಲೇ ಸುಮಲತಾ ಅವರ ಜೊತೆ ಗುರುತಿಸಿಕೊಂಡಿದ್ದಾರೆ ಇದು ಮೈತ್ರಿ ಸರ್ಕಾರಕ್ಕೆ ಒಂದು ರೀತಿ ಅಸಮಾಧಾನಕ್ಕೆ ಕಾರಣ ಆಗಿದೆ ತಲೆನೋವಾಗಿ ಪರಿಣಮಿಸಿದೆ ಈ ಹಿನ್ನೆಲೆಯಲ್ಲಿ ಡಿಕೆ ಶಿವಕುಮಾರ್ ನಾಳೆ ಮಂಡ್ಯದ ಪ್ರಮುಖ ಕಾಂಗ್ರೆಸ್ ಮುಖಂಡರನ್ನ ಔತಣಕೂಟಕ್ಕೆ ಆಹ್ವಾನಿಸಿದ್ದಾರೆ ಅವರು ಹೆಸರಿಗೆ ಔತಣಕೂಟ ಅಂತ ಹೇಳಿದ್ರು ಕೂಡ ಇದು ಒಂದು ಸಂಧಾನದ ವಿಷಯವಾಗಿ ಅವರನ್ನ ಕರೆದಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಯಾರೆಲ್ಲ ಜೆಡಿಎಸ್ ಮೇಲೆ ಮುನಿಸ್ಕೊಂಡಿದ್ದಾರೆ ಅವರೆಲ್ಲ ಮುನಿಸನ್ನ ಶಮನಗೊಳಿಸಿ ಜೆಡಿಎಸ್ ಗೆ ಸಪೋರ್ಟ್ ಮಾಡಿ ಅಂತೇಳಿ ಅವರು ಮನವೊಲಿಸ ಕೆಲಸವನ್ನ ಡಿಕೆ ಶಿವಕುಮಾರ್ ಅವ್ರು ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ ಆದ್ರೆ ಅವರ ಒಂದು ಸಂಧಾನ ಎಷ್ಟು ಮಟ್ಟಿಗೆ ಫಲಪ್ರದ ಆಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ ಅರವಿಂದ್ ಇಲ್ಲ ಸಂಧಾನ ಅಂದ್ರೆ ಯಾವ ರೀತಿ ಅಂತ ಯಾಕೆಂದ್ರೆ ಇವರೆಲ್ಲರೂ ಸೋತಿರುವಂತಹ ನಾಯಕರು ಏನ್ ಆಮಿಷಗಳು ಕೊಡ್ತಾರೆ ಯಾವ ರೀತಿ ಸಂಧಾನ ಆಗುತ್ತೆ ಅಂತ ಎಲ್ಲರೂ ಕೂಡ ಸೋತಿರ್ತಕ್ಕಂತ ನಾಯಕರು ಏನ್ ಹೇಳ್ತಿದ್ದಾರೆ ಅಂದ್ರೆ ಮಂಡ್ಯದಲ್ಲಿ ನಮ್ಮ ಅಸ್ತಿತ್ವವೇ ಇಲ್ಲ ಹೇಗಾದ್ರೂ ಮಾಡಿ ಇಲ್ಲಿ ಲೋಕಸಭೆ ಚುನಾವಣೆಗಾದ್ರೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿಯನ್ನ ನಿಲ್ಲಿಸಿ ಗೆಲ್ಲಿಸಬೇಕು ಅಂತೇಳಿ ಆಸೆ ಇಟ್ಕೊಂಡು ಓಡಾಡ್ತಾ ಇದ್ದಾರೆ ನಾಳೆ ಡಿಕೆ ಶಿವಕುಮಾರ್ ಅವರನ್ನ ಅವರೆಲ್ಲರನ್ನ ಕರೆಸಿ ಮುಂದೆ ಕಾಂಗ್ರೆಸ್ಗೆ ಏನು ಅನುಕೂಲ ಮಾಡ್ಕೊಡ್ಬೇಕು ಆ ನಿಟ್ಟಿನಲ್ಲಿ ಕೆಲಸ ಮಾಡೋಣ ಆದ್ರೆ ಇದೊಂದು ಲೋಕಸಭೆಯನ್ನ ಮಾತ್ರ ಬಿಟ್ಬಿಡಿ ಯಾಕಂದ್ರೆ ಮೈತ್ರಿ ಸರ್ಕಾರಕ್ಕೆ ಇದರಿಂದ ಧಕ್ಕೆ ಆಗುತ್ತೆ ನೀವೇನಾದ್ರೂ ಸುಮಲತಾ ಪರವಾಗಿ ನಿಂತಿದ್ದೆ ಆದ್ರೆ ಮೈತ್ರಿ ಸರ್ಕಾರಕ್ಕೆ ತೊಂದರೆ ಆಗುತ್ತೆ ಹಾಗಾಗಿ ಇದೊಂದು ಚುನಾವಣೆಯನ್ನ ಬಿಟ್ಕೊಡಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಗೆ ಅನುಕೂಲವಾಗ್ತಕ್ಕಂತ ಎಲ್ಲಾ ವಾತಾವರಣವನ್ನು ನಿರ್ಮಿಸೋಣ ಅಂತೇಳಿ ಮಾತುಕತೆ ಆಡೋ ಸಾಧ್ಯತೆ ಇದೆ ಅರವಿಂದ್ ಓಕೆ ಸಂತೋಷ್ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ ಓಕೆ ಇನ್ನು ಡಿಕೆ ಶಿವಕುಮಾರ್ ಅವರು ಕೂಡ ಮಾತನಾಡ್ತಾ ಹೇಳ್ತಾ ಇದ್ದಾರೆ ನಮ್ಮ ಪಕ್ಷ ನಮ್ಮದು ಮೈತ್ರಿ ಪಕ್ಷವಾಗಿರೋದ್ರಿಂದ ಮೈತ್ರಿಯಿಂದ ಚುನಾವಣೆಗೆ ಹೋಗ್ತಾ ಇರೋದ್ರಿಂದ ಕಂಪ್ಲೀಟ್ ಆಗಿ ಯಾವುದೇ ಅಸಮಾಧಾನ ಇಲ್ಲ ನಾವೆಲ್ಲರೂ ಸೇರಿಕೊಂಡು ಮೈತ್ರಿ ಅಭ್ಯರ್ಥಿಗೆ ಬೆಂಬಲವನ್ನ ಕೊಡ್ತೀವಿ ಅಂತ ಇಷ್ಟಕ್ಕೂ ಕುಮಾರಸ್ವಾಮಿ ಡಿಕೆ ಶಿವಕುಮಾರ್ ಅವರು ಏನು ಮಾತನಾಡಿದ್ರು ಕೇಳೋಣ ಬನ್ನಿ ಪಕ್ಷ ಮುಂಚಿತವಾಗಿ ತೀರ್ಮಾನ ಮಾಡಬೇಕು ಆಕಸ್ಮಿಕವಾಗಿ ನಮ್ಮ ಮಿತ್ರ ನಮ್ಮ ಜೊತೆ ಇರಲಿಕ್ಕಾಗಲಿಲ್ಲ ಭಗವಂತನ ಲೀಲೆ ಆ ದೃಷ್ಟಿಯಿಂದ ನಾವು ಮಾತಾಡಿದ್ದು ನಾನು ರಿಕ್ವೆಸ್ಟ್ ಮಾಡಿದ್ದು ನಿಜ ಬಟ್ ವಾಪಸ್ ಬರ್ತೀನಿ ಅಂತ ನಮ್ಮ ಹೆಣ್ಮಗಳು ಹೇಳಿದರು ಶ್ರೀಮತಿ ಸುಮಲತ ಅವರು ಬಟ್ ವಾಪಸ್ ನನಗೆ ಮಾತಾಡೋಕ್ಕಾಗಲಿಲ್ಲ ಪಾರ್ಲಿಮೆಂಟ್ ಮುಂಚಿತವಾಗಿ ಪಾರ್ಲಿಮೆಂಟು ಖಾಲಿ ಇದ್ದಿದ್ದರೆ ಇಲ್ಲ ನಮ್ಮದ್ರ ಖಾಲಿ ಇದ್ದಿದ್ದರೆ ಥಿಂಗ್ಸ್ ಬೇರೆ ವಿಚಾರ ಇತ್ತು ಅದು ನಾವು ಅಷ್ಟೊಂದು ಸೀಟನ್ನು ಬಿಟ್ಕೊಟ್ಬಿಟ್ಟಿದ್ದೆ ಅದರಿಂದ ಈಗಾಗಲೇ ನಮ್ಮ ಸಿ ಎಲ್ ಪಿ ನಾಯಕರು ಸಿದ್ದರಾಮಯ್ಯ ಅವರು ಅವರ ವಿಚಾರದಲ್ಲಿ ಸ್ಪಷ್ಟಪಡಿಸಿದ್ದಾರೆ ನನಗೆ ವಿಶ್ವಾಸ ಇದೆ ಕಾಂಗ್ರೆಸ್ ಪಕ್ಷದ ವಿರುದ್ಧ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಗಂಡ ಸತ್ತವರು ತಲೆ ಬೋಳಿಸ್ಕೊಂಡು ಮನೆಯಲ್ಲಿ ಇರಬೇಕಾ ಅಂತ ಸಚಿವ ರೇವಣ್ಣಗೆ ಸಂಸದೆ ಶೋಭಾ ಕರಂದ್ಲಾಜೆ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ಅಂಬರೀಷ್ ಸತ್ತಾಗ ನೀವು ಹಾಕಿದ್ದು ಹಾಗಾದ್ರೆ ಮೊಸಳೆ ಕಣ್ಣೀರ ಹೆಣ್ಮಕ್ಳಿಗೆ ನೀವು ಕೊಡೋ ಗೌರವ ಇಷ್ಟೇನಾ ಗಂಡ ಸತ್ತವರು ತಲೆ ಬೋಳಿಸ್ಕೊಂಡು ಮನೆಯಲ್ಲಿ ಇರಬೇಕಾ ಯಾವ ಶತಮಾನದಲ್ಲಿದ್ದೀರಾ ರೇವಣ್ಣ ಅವರೇ ಸುಮಲತಾ ಕರ್ನಾಟಕದ ಸೊಸೆ ಅವರಿಗೆ ಸ್ಪರ್ಧೆ ಮಾಡೋ ಹಕ್ಕಿದೆ ನೀವು ರಾಜ್ಯದ ಜನರ ಮುಂದೆ ಕ್ಷಮೆಯಾಚಿಸಬೇಕು ಅಂತ ಮಂಗಳೂರಿನಲ್ಲಿ ಶೋಭಾ ಕರಂದ್ಲಾಜೆ ಆಗ್ರಹಿಸಿದ್ದಾರೆ ಇವತ್ತು ರೇವಣ್ಣ ಅವರಿಗೆ ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ
ಅಂಬರೀಶ್ ಅವರು ಸತ್ತಾಗ ನೀವು ನಡೆಕೊಂಡಂತ ರೀತಿ ಅದು ಮೊಸಳೆ ಕಣ್ಣೀರ ನಿನ್ನ ನೀವು ಮಾತಾಡಿದಂತ ಮಾತು ಕೇವಲ ಸುಮಲತಾ ಅವರಿಗೆ ಅಲ್ಲ ಈ ರಾಜ್ಯದ ಎಲ್ಲ ಹೆಣ್ಣುಮಕ್ಕಳಿಗೆ ನೋವು ತಂದಿದೆ ಗಂಡ ಸತ್ತವರಿಗೆ ರಾಜಕೀಯ ಬೇಕಾ ಅಂತ ನೀವು ಪ್ರಶ್ನೆ ಕೇಳಿದಿರಿ ಅಂದ್ರೆ ಗಂಡ ಸತ್ತವರು ತಲೆ ಬೋಳಿಸಿಕೊಂಡು ಮನೆಯಲ್ಲಿ ಇರಬೇಕು ಅನ್ನುವಂಥದ್ದು ನಿಮ್ಮ ಇಚ್ಛೆನಾ ಗಂಡ ಸತ್ತ ಹೆಣ್ಣುಮಕ್ಕಳು ಇವತ್ತು ಮನೆಯಿಂದ ಆಚೆ ಬರಲಿಕ್ಕಿಲ್ವಾ ಯಾವ ಯಾವ ಕಾಲದಲ್ಲಿದ್ದೀರಿ ಯಾವ ಶತಮಾನದಲ್ಲಿದ್ದೀರಿ ನೀವು ಸುಮಲತಾವರ ಬಗ್ಗೆ ಈ ರೀತಿಯ ಒಂದು ವಿಧವೆ ಬಗ್ಗೆ ಮಾತಾಡಿರುವಂಥದ್ದು ನಮ್ಮೆಲ್ಲರಿಗೆ ದುಃಖ ತಂದಿದೆ ಅದಕ್ಕಾಗಿ ನಾನು ಆಗ್ರಹ ಮಾಡ್ತಾ ಇದ್ದೀನಿ